ಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ಅತ್ಯಂತ ಆತ್ಮೀಯರಾದಂಥ ಬಿ ಎಸ್ ಯಡಿಯೂರಪ್ಪಜಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರೋದಕ್ಕೆ ಬೆಳಗ್ಗೆ 6 ಗಂಟೆಯಿಂದನೇ 100+ ಜನ ಕಾರ್ಯಕರ್ತರು ಮುಖಂಡರುಗಳು ಕೂಡ ಕಾಯ್ತಾ ಇದ್ವಿ. ಈಗ ಅವರ ಆಶೀರ್ವಾದವನ್ನು ಪಡೆದಿದ್ವಿ, ಅವರಿಗೆ ಶುಭಾಶಯಗಳನ್ನು ಕೋರಿದ್ದೀವಿ. ಯಡಿಯೂರಪ್ಪವರು ಅಂತಂದರೆ ಒಂದು ಚೈತನ್ಯದ ಚಿಲುಮೆ, ಅವರನ್ನು ನೋಡಿದ್ರೆ ಸಾಕು ನಮಗೆ 100 ಪಟ್ಟು ಉತ್ಸಾಹ ನಮಗೆ ಬರ್ತದೆ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀಬೇಕು. ಮತ್ತೊಂದು ಸರಿ ಅವರು ರಾಜ್ಯ ರಾಜಕಾರಣದಲ್ಲಿ ನಮ್ಮನ್ನೆಲ್ಲ ಕೂಡ ಬಲಿಷ್ಠ ಮಾಡೋ ನಿಟ್ಟಿನಲ್ಲಿ ಅವರು ಇನ್ನೂ ಕೂಡ 100 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಜನತೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ನಾವೆಲ್ಲ ಕೋರ್ತಾ ಇದ್ದೀವಿ.